ग्रीन फ्रंट किचन वीक्षक प्रीतिया स्वागत इवतु रमजान हब्बद प्रयुक्त सेर कुर्मान हेगंत नोड़ इन नानु मुस्लिम बांधवर हलीमा अंत अवर कर्सी मासी ना चलोत्तू आदू नमें टेस्ट बर अद्र जोते नानसी हेगंत नोड़ नानु रोस्टेड शावगेन स्वल्प तक अद्र जो पिस्ता ಕರ್ಜೂರ ಗಸಗಸೆ ಮೆಲನ್ ಸೀಡ್ಸ್ ಗೋಡಂಬಿನ ನೆನೆ ಹಾಕಿ ಅದರ ಮೇಲಿರೋ ಸಿಪ್ಪೆನ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಕಟ್ ಮಾಡ್ಕೊಬೇಕು ಇದನ್ನ ಅದರ ಜೊತೆ ಸ್ವಲ್ಪ ಚಿರುಂಜಿ ತಗೊಂಡಿವಿ ತುಪ್ಪ ಗೋಡಂಬಿ ಯಾಲಕ್ಕಿ ಪೌಡರ್ मिल्क मेड निम्गू पर्वा सक्रे हाकिबूद इतने उपयोगकोड़ी टेस्ट सूपर आगे सेरकुर्मा मिल्क मेड हाकद्रेन भाला रुचिया जो एर स्पून सक्रे तकनी स्वल केसरी हेगंत नोड़ मदल पात्र लीट्रस्टु हाल हाकी नानु ಗಟ್ಟಿ ಹಾಲೆ ತಗೊಂಡಿನಿ ಅಂದ್ರೆ ಎಮ್ಮೆ ಹಾಲು ತಗೊಂಡಿನಿ ಅಂದ್ರೆ ಹಸುವಿನ ಹಾಲು ಸ್ವಲ್ಪ ನೀರು ಬರುತ್ತೆ ಈಗ ಗಟ್ಟಿ ಹಾಲು ತಗೊಂಡಿದ್ರೆ ಇದಕ್ಕೆ ಸೇರ್ಕರ್ಮ ಮಾಡೋದಕ್ಕೆ ಬಹಳ ಮಸ್ತ್ ಬರುತ್ತೆ ಈಗ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ನ ಹಾಕಿ ನಾವು ಹುರ್ಕೊಳ್ಳೋಣ ಈ ಬಾದಾಮಿನ ನಾವು ದಪ್ಪ ದಪ್ಪಾಗಿ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಮೊದಲು ಬಾದಾಮಿನ ನಾವು ಹುರ್ಕೋಬೇಕಾಗುತ್ತೆ ಇದು ತೆಳುವಾಗಿರೋದ್ರಿಂದ ಎಲ್ಲಾನು ನಾನು ಒಟ್ಟಿಗೆ ಹುರ್ಕೊಳ್ಳಕತ್ತೀವಿ ಸ್ವಲ್ಪ ದಪ್ಪದಾಗಿ ನೀವು ಏನ್ರೋ ಕಟ್ ಮಾಡ್ಕೊಂಡಿದ್ರೆ ಅದರ ಮುಂಚೆ ಹಾಕಿ ಆ ನಂತರ ತೆಳುವಾಗಿರೋದನ್ನ ಹಾಕಿ ಎಲ್ಲಾನು ಸೇರಿಸಿ ಹುರ್ಕೋಬಹುದು ಈಗ ಎಲ್ಲಾ ತೆಳುವಾಗಿರೋದ್ರಿಂದ ನಾನು ಒಂದೇ ಸರ ಎಲ್ಲಾ ಡ್ರೈ ಫ್ರೂಟ್ಸ್ ನ ಹಾಕೊಂಡು ಹುರ್ಕೊಳ್ಳಕತ್ತೀವಿ ಈಗ ಮೀಡಿಯಂ ಫ್ಲೇಮ್ ಒಳಗ ನಿಧಾನಕ ಹುರ್ಕೊಳ್ಳ್ರಿ ಸುಮಾರು ಒಂದು 2 ರಿಂದ 2.5 ನಿಮಿಷ ಆಗಬಹುದು ಹೈ ಫ್ಲೇಮ್ ಅಲ್ಲಿ ಇಟ್ರೆ ಎಲ್ಲಾ ಸೀದ ಹೋಗ್ಬಿಡ್ತಾವ ಅಷ್ಟು ಚಲೋ ಇರಂಗಿಲ್ಲ ಈಗ ನೋಡಿ ಎಲ್ಲಾ ಕೆಂಪಗೆ ಈ ತರ ಕೆಂಪಗೆ ಆಗೋ ತರ ಹುರ್ಕೋಬೇಕು ಹುರಿಯುವಾಗ ನಿಮಗೆ ತುಪ್ಪ ಸ್ವಲ್ಪ ಕಡಿಮೆ ಬಿದ್ರೆ ಮತ್ತೆ ಸ್ವಲ್ಪ ಹಾಕೊಳ್ಳ್ರಿ ತುಪ್ಪ ಹಾಕಿ ಹುರಿಬೇಕು ಈಗ ಎಲ್ಲಾನು ಡ್ರೈ ಫ್ರೂಟ್ಸ್ ನ ನಿಧಾನಕ್ಕೆ ಕೆಂಪಗೆ ಆಗೋ ತರ ನಾವು ಹುರ್ಕೊಂಡು ತಕೊಂಡಿವಿ ಈಗ ಅದ ಪಾತ್ರೆಗೆ ಇನ್ನು ಸ್ವಲ್ಪ ತುಪ್ಪ ಹಾಕೊಂಡು ಈಗ ಶಾವಿಗೆನ ಹುರ್ಕೊಳ್ಳೋಣ ಇದು ರೋಸ್ಟೆಡ್ ಶಾವಿಗೆ ಆದ್ರೂ ನಾವು ಸ್ವಲ್ಪ ತುಪ್ಪ ಹಾಕೊಂಡು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಇದನ್ನು ಕೂಡ ಹೈ ಫ್ಲೇಮ್ ಅಲ್ಲಿ ನೀವು ಹುರ್ಕೋಬೇಡ್ರಿ ಮೀಡಿಯಂ ಫ್ಲೇಮ್ ಅಲ್ಲೇ ಹುರ್ಕೋರಿ ಅಂದ್ರೆ ಶೇರ್ಕುಮ ರುಚಿಯಾಗಿರುತ್ತೆ ಸ್ವಲ್ಪ ಸೀದೋದ್ರ ಅಂದ್ರೆ ಹೊತ್ತೋದ್ರ ಅಷ್ಟು ರುಚಿ ಬರಲ್ಲ ಹೊತ್ತೋಗಿರೋ ವಾಸನೆ ತರ ಬರುತ್ತೆ ನಿಧಾನಕ್ಕೆ 1 ರಿಂದ 1.5 ನಿಮಿಷ ಆಗಬಹುದು ಈಗ ಅದರ ಜೊತೆಗೆ ಸ್ವಲ್ಪ ಕಸಕಸೆ ಹಾಕೊಂಡಿನಿ ನಾನು ಕಸಕಸೆನ ಲಾಸ್ಟ್ ಹಾಕೊಂಡಿನಿ ನಾನು ಈ ಕಸಕಸೆನ ಮುಂಚೆನ ಹಾಕಿದ್ರೆ ಎಲ್ಲ ಹೊತ್ತು ಹೋಗ್ಬಿಡ್ತಾವ ಅದಕ್ಕೆ ಇನ್ನೇನಪ್ಪ ತೆಗಿತೀವಿ ಅನ್ನುವಾಗ ಶಾವಿಗೆನ ಆವಾಗ ನಾವು ಸ್ವಲ್ಪ ಕಸಕಸೆ ಹಾಕಿ ಹುರ್ಕೊಳ್ಳಕತ್ತೀವಿ ಈ ಶೇರ್ಕುರ್ಮಾ ಮಾಡಬೇಕಾದ್ರೆ ಎಷ್ಟು ನಾವು ಡ್ರೈ ಫ್ರೂಟ್ಸ್ ಹಾಕಿದ್ರು ಕಡಿಮೆನಾ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ರುಚಿ ಜಾಸ್ತಿ ಇರುತ್ತೆ ಈಗ ನೋಡಿ ಎಲ್ಲ ಚಲೋತ್ತಿನಾಗೆ ಹುರ್ದಾವ ಈಗ ತಕೊಂಡ್ಬಿಡಣ ಶಾವಿಗೆ ಮತ್ತು ಗಸಗಸೆನ ನಾವು ಡ್ರೈ ಫ್ರೂಟ್ಸ್ ಕೂಡ ಹುರಿಯುವಾಗ ಲಾಸ್ಟ್ ಅಲ್ಲಿ ಗಸಗಸೆ ಹಾಕಿ ಇಳಿಸ್ಕೋಬಹುದು ನಾನು ಈಗ ಶಾವಿಗೆ ಒಳಗೆ ಹಾಕಿ ಹುರ್ಕೊಂಡಿನಿ ಯಾವುದಾದರೂ ಅಷ್ಟೇ ಒಟ್ಟಿನಲ್ಲಿ ಎಲ್ಲಾನು ನಾವು ನಿಧಾನಕ್ಕೆ ಹುರ್ಕೋಬೇಕು ಈಗ ನೋಡಿ ಒಂದು ಕಡೆ ನಾನು ಹಾಲು ಕಾಯಿಸಕ್ಕೆ ಇಟ್ಟಿದ್ನಲ್ಲ ಆ ಹಾಲು ಎಷ್ಟು ಗಟ್ಟಿ ಬಂದೈತಿ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕೈ ಆಡಿಸ್ಕೊಂತ ನಾವು ಹಾಲು ಕಾಯಿಸ್ಕೊಂಡ್ರೆ ಈ ಥರ ಗಟ್ಟಿ ಬರುತ್ತೆ ಸುಮಾರು ಹಾಲನ್ನು ಸ್ವಲ್ಪ ಕಡಿಮೆ ಆಗೈತೆ ನೋಡಿರಿ ಇವಾಗ ಈ ಕೇಸರಿ ಹಾಕೊಳ್ಳೋಣ ಅದರ ಜೊತೆಗೆ ಸ್ವಲ್ಪ ಯಾಲಕ್ಕಿ ಪೌಡರ್ ಹಾಕೊಂಡು ಒಂದು ಅರ್ಧ ನಿಮಿಷ ಕೈ ಆಡಿಸ್ಕೊಳ್ಳೋಣ ಕೇಸರಿನ ಕಲರ್ ಬಿಡುತ್ತೆ ಇವಾಗ ಒಂದು ಅರ್ಧ ನಿಮಿಷ ನಿಧಾನಕ್ಕೆ ನಾವು ಕೈ ಆಡಿಸ್ಕೊಂತ ಹೋಗೋಣ ಈಗೆಲ್ಲ ಡ್ರೈ ಫ್ರೂಟ್ಸ್ ನ ಹಾಕಿ ನಾವು ಕೈ ಆಡಿಸ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಹಾಕಿದ ನಂತರ 1 ನಿಮಿಷ 1 ರಿಂದ 1.5 ನಿಮಿಷ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಸ್ವಲ್ಪ ಮೆತ್ತಗಾಗಲಿ ಆ ನಂತರ ಶಾವಿಗೆ ಹಾಕೊಳ್ಳೋಣ ನಾವು ಎಲ್ಲ ಒಟ್ಟಿಗೆ ಹಾಕೊಳ್ಳೋದು ಬೇಡ ಈಗ ಡ್ರೈ ಫ್ರೂಟ್ಸ್ ನ 1.5 ನಿಮಿಷ ನಾವು ಹಾಕಿದ ನಂತರ ಅದರಲ್ಲಿ ನಾವು ಹುರಿದಿರುವಂತ ಶಾವಿಗೆ ಹಾಕೊಳ್ಳೋಣ ಶಾವಿಗೆ ಹಾಕಿ ಸುಮಾರು 4 ರಿಂದ 5 ನಿಮಿಷ ಬೇಗನೆ ಬೆಂದೋಗುತ್ತೆ ಅದು ಅದೇನಷ್ಟು ಲೇಟ್ ಆಗಲ್ಲ ತೆಳುವಾಗಿರುತ್ತೆ
ಒಂದೆರಡು ನಿಮಿಷಕ್ಕೆಲ್ಲ ನಮಗೆ ಶಾವಿಗೆ ಎಲ್ಲ ಬೆಂದು ಹೋಗ್ಬಿಡುತ್ತೆ. ಯಾಕಂದರೆ ಡ್ರೈ ಫ್ರೂಟ್ಸ್ನೂ ನಾವು ಮುಂಚೆನೇ ಹಾಕ್ಕೊಂಡಿರ್ತೀವಿ. ಈಗ ಶಾವಿಗೆ ಸ್ವಲ್ಪ ಹಾಕಿ ಒಂದೆರಡು ನಿಮಿಷ ಚಲೋ ಹೊತ್ತಿನಾಗ ನಾವು ತಯಾರಿಸ್ಕೊಳ್ಳೋಣ. ಈಗ ಸಕ್ಕರೆ ಒಂದೆರಡು ಸ್ಪೂನ್ ಅಷ್ಟು ಅಷ್ಟೇ ಹಾಕ್ಕೊಂಡಿನಿ ನಾನು. ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಈಗ ನಾನು ಮಿಲ್ಕ್ ಮೇಡ್ ಹಾಕೋದ್ರಿಂದ ನಾನು ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿನಿ. ಸಕ್ಕರೆ ನಾವು ಮಿಲ್ಕ್ ಮೇಡ್ ಹಾಕಲ್ಲಪ್ಪ ಅಂದರೆ ನಾವು ಸಕ್ಕರೆ ಈ ಸಮಯದಲ್ಲೂ ನಾವು ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಈ ಸೇರ್ ಕುರ್ಮಾನ ಮಾಡ್ಕೋಬೋದು. ಕೆಲವೊಬ್ಬರು ಹಾಲಿನ ಪೌಡರ್ ಕೂಡ ನಾವು ಹಾಲು ಮಾಡಿಕೊಂಡು ಸ್ವಲ್ಪ ಗಟ್ಟಿ ಹಾಲು ಮಾಡಿಕೊಂಡು ಈ ಸಮಯಕ್ಕೆ ಉಪಯೋಗಿಸ್ಕೊತಾರೆ. ಮಿಲ್ಕ್ ಮೇಡ್ ಎಲ್ಲ ಕಡೆ ಸಿಗಲ್ಲ, ಸಿಗದೇ ಇರೋರು ತಲೆ ಕೆಡಿಸ್ಕೋಬೇಡ್ರಿ, ಆರಾಮಾಗಿ ನಾವು ಹಾಲಿನ ಪೌಡ್ರ್ ಆದರೂ ಹಾಕಿ ಮಾಡ್ಕೋಬೋದು. ಇಲ್ಲ ನಾವು ಹಾಗೇನೋ ಮಾಡ್ಕೋಬೋದು. ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಹಾಲು ಭಾಳ ಹೊತ್ತು ಕುದಿಸ್ಕೊಂಡ್ರೆ ಸಾಕು, ಗಟ್ಟಿ ಬರುತ್ತೆ ಹಾಲು. ಈಗ ಮಿಲ್ಕ್ ಮೇಡ್ ಹಾಕಿದ ನಂತರ ಸುಮಾರು ಒಂದು ಎರಡು ನಿಮಿಷ ನಾವು ಕೈಯಾಡಿಸ್ಕೊಳ್ಳೋಣ. ಚಲೋ ಹೊತ್ತಿನಾಗ ಕುದಿ ಬರೋವರೆಗೂ ನಾವು ಕೈಯಾಡಿಸ್ಕೊಂಡ್ರೆ ಶೇರ್ ಕುರ್ಮ ರೆಡಿ ಆಯಿತು. ನೋಡಿರಿ ಎಷ್ಟು ಜಲ್ದಿ ನಾವು ಶೇರ್ ಕುರ್ಮಾನ ಮಾಡ್ಕೋಬೋದು. ಈ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳೋದಂದೇ ನಮಗೆ ಸ್ವಲ್ಪ ಲೇಟ್ ಆಗುತ್ತೆ. ಅದು ಬಿಟ್ಟರೆ ಒಂದು 10-15 ನಿಮಿಷಕ್ಕೆ ನಾವು ಶೇರ್ ಕುರ್ಮಾನ ಮಾಡ್ಕೋಬೋದು. ಈ ರಂಜಾನ್ ಹಬ್ಬದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಈ ಶೇರ್ ಕುರ್ಮಾನ ಮಾಡಿ ಎಲ್ಲರಿಗೂ ಹಂಚುತ್ತಾರೆ. ಆದರೆ ಸೂಪರಾಗಿರುತ್ತೆ ಟೇಸ್ಟ್ ಕೂಡ. ಇದು ನಾವು ಹುಬ್ಳಿ ಸೈಡ್ ಮಾಡೋದು ಇದೇ ಥರ ನೋಡಿರಿ. ಈಗ ಸೂಪರಾಗಿ ಶೇರ್ ಕುರ್ಮ ರೆಡಿ ಆಯಿತು. ಎಲ್ಲ ವೀಕ್ಷಕ ಬಾಂಧವರಿಗೂ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಮಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಈಗ ನೋಡಿರಿ ಶೇರ್ ಕುರ್ಮ ಸೂಪರಾಗಿ ರೆಡಿ ಆಯಿತು. ಮಕ್ಕಳಿಗಂತೂ ಶೇರ್ ಕುರ್ಮ ಅಂದರೆ ಭಾಳ ಇಷ್ಟ ಆಗುತ್ತೆ. ಆಮೇಲೆ ಸ್ವೀಟ್ನಲ್ಲೇ ಭಾಳ ಜಲ್ದಿ ಮಾಡ್ಬೋದು. ಆಮೇಲೆ ಸ್ವೀಟ್ನಲ್ಲೇ ಭಾಳ ಟೇಸ್ಟ್ ಆಗಿರುವಂಥ ಸ್ವೀಟ್ ಅಂತಲೂ ನಾವು ಹೇಳ್ಕೋಬೋದು. ಈಗ ರಂಜಾನ್ ಹಬ್ಬಕ್ಕೋಸ್ಕರ ನಾನು ಶೇರ್ ಕುರ್ಮಾನ ಮಾಡಿದ್ದೀನಿ ನೋಡಿರಿ. ಈಗ ಸೂಪರಾಗಿ ಶೇರ್ ಕುರ್ಮ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಮತ್ತೊಮ್ಮೆ ನಾನು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಈಗ ಶೇರ್ ಕುರ್ಮ ಸೂಪರಾಗಿ ರೆಡಿ ಆಯಿತು. ಇದನ್ನು ನಾವು ಬೆಲ್ಲದಲ್ಲೂ ಕೂಡ ಮಾಡ್ಬೋದು, ಅದು ರುಚಿಯಾಗಿರುತ್ತೆ. ಕೆಲವೊಬ್ಬರು ಹಿಂದಿನ ಕಾಲದಿಂದ ಬಂದವರೆಲ್ಲ ಸ್ವಲ್ಪ ಬೆಲ್ಲನ ಉಪಯೋಗಿಸಿ ಮಾಡ್ತಾರೆ. ಅದನ್ನು ಮಾಡುವಾಗ ನಾವು ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ, ಇಲ್ಲ ಹಾಲು ಒಡೆದೋಗ್ಬಿಡುತ್ತೆ. ಈ ಬೆಲ್ಲದಲ್ಲಿ ಮಾಡೋದು ಭಾಳ ಮಸ್ತ್ ರುಚಿ ಇರುತ್ತೆ. ಈಗ ನಾವು ಸಕ್ಕರೆಯಲ್ಲಿ ಮಾಡಿರೋದು. ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.